ಆಡಿಯ ಕೊಂಜಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕ ಗೆಂಡಸೇವೆ ಮತ್ತು ಜಾತ್ರಾ ಮಹೋತ್ಸವವು ಫೆಬ್ರವರಿ 26ರಂದು ಸಂಪನ್ನಗೊಂಡಿತು. ಬೆಳಿಗ್ಗೆಯಿಂದ ಶ್ರೀ ಕ್ಷೇತ್ರದಲ್ಲಿ ಪುಣ್ಯಾಹವಚನ, ಪ್ರಧಾನ ಹೋಮ, ಕಲಶಾಭಿಷೇಕ, ಚಂಡಿಕ ಹೋಮ, ತುಲಾಭಾರ ಸೇವೆ, ಮಹಾಪೂಜೆ, ಅನ್ನ ಸಂತರ್ಪಣೆ, ಸಂಜೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ, ಬಳಿಕ ಕ್ಷೇತ್ರದಲ್ಲಿ ದರ್ಶನ ಸೇವೆ, ಗೆಂಡೋತ್ಸವ, ರಂಗಪೂಜೆ, ಡಕ್ಕೆಬಲಿ, ಸುತ್ತುಬಲಿ, ಪ್ರಸಾದ ವಿತರಣೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮೇಲ್ಮನೆ ಸತೀಶ್ ಚಂದ್ರ ಹೆಗಡೆ, ಅರ್ಚಕರಾದ ಅರುಣಾಚಲ ಜೋಯಿಸ್, ಕಾರ್ಯದರ್ಶಿಗಳಾದ ಗಣೇಶ್ ಆಚಾರ್ಯ ಹಕ್ಲಮನೆ, ಸದಸ್ಯರಾದ ಆನಂದ್ ಶೆಟ್ಟಿ ನೀರ್ಗರಡಿ, ಕೃಷ್ಣನಾಯ್ಕ ಕೊಂಜಾಡಿ ಗುಡ್ಡಿ, ಆಶಾ ಸೀತಾರಾಮ್ ಶೆಟ್ಟಿ ಕೆಳಮನೆ, ಸುನೀತಾ ರಂಜಿತ್ ಕೊಠಾರಿ ಕಾಟ್ಕೆರೆ, ಮಂಜು ಬಿನ್ ಗೋವಿಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು, ಕೆ ಗಣೇಶ್ ಆಚಾರ್ಯ ಕೊಂಜಾಡಿ ಮತ್ತು ಸುದರ್ಶನ್ ಶೆಟ್ಟಿ ಆರ್ಡಿ ಇವರು ಮಾಧ್ಯಮದೊಂದಿಗೆ ಮಾತುಗಳು ಮಾಡಿದರು. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಂಜಾಡಿ ತುಂಬಾ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಈಗಲೂ ಕೂಡ ವಾರ್ಷಿಕ ಕೆಂಡೋತ್ಸವ, ತದಾದ ನಂತರ 12ನೇ ದಿವಸ ವಾರ್ಷಿಕ ಮಂಗಲೋತ್ಸವ, 16 ಭಜನಾ ತಂಡಗಳಿಂದ ಮಂಗಲೋತ್ಸವ ನಡೀತದೆ, ಅದಾದ ನಂತರ ದೀಪೋತ್ಸವ, ಅದಾದ ನಂತರ ಚೌತಿ ಕಾರ್ಯಕ್ರಮ, ಅದಾದ ನಂತರ ನವರಾತ್ರಿ ಮಹೋತ್ಸವ, ಹೀಗೆ 10 ಹಲವಾರು ಕಾರ್ಯಕ್ರಮಗಳು ದೇವಸ್ಥಾನ ನಡೆದು ಬಂದಿರುತ್ತದೆ. ಹಾಗೆ ತುಂಬ ವರ್ಷಗಳಿಂದ ಹಿರಿಯವರೆಲ್ಲರೂ ಕೂಡ ಆಡಳಿತ ವ್ಯವಸ್ಥಾಪನಾ ಮಂಡಳಿಯಿಂದ ನಡೆಸಿಕೊಂಡು ಬಂದಿರುತ್ತಾರೆ. ಈಗ ಕೂಡ ಸತೀಶ್ ಚಂದ್ರ ಹೆಗಡೆ ಅಧ್ಯಕ್ಷತೆಯಲ್ಲಿ, ಅರುಣಾಚಲ ಜೋಯಿಸ್ರ ನೇತೃತ್ವದಲ್ಲಿ ಹಾಗೂ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ದಿನ ಗೆಂಡಸೇವೆ ನಡೆದಿರುತ್ತದೆ. ಮಧ್ಯಾಹ್ನ ಅಂದಾಜು 2300ರಿಂದ 2500 ತನಕ ಅನ್ನದಾನದ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿರುತ್ತಾರೆ. ಹಾಗೆ ಇತ್ತೀಚಿನ ಕೆಲವೊಂದು ಭಕ್ತಾದಿಗಳು ನಮಗೂ ಕೂಡ ಕರೆ ಮಾಡಿ ತಿಳಿಸಿರುತ್ತಾರೆ. ತಾಯಿಯ ಪವಡ ಸದೃಶ್ಯದ ಕೆಲವೊಂದು ನಿದರ್ಶನಗಳು ಕೂಡ ದೇವಸ್ಥಾನದಲ್ಲಿ ನಡೆದಿರುತ್ತದೆ. ಹಾಗೆ ಅವರು ಕೂಡ ಈ ದೇವಸ್ಥಾನಕ್ಕೆ ಭಕ್ತರಂತೆ ಈ ದಿವಸ ಬಂದು ಪೂಜೆ ಹಾಗೂ ತನು ಮನ ಧನ ಸಹಾಯವನ್ನು ನೀಡಿರುತ್ತಾರೆ. ಹಾಗೆ ಇತ್ತೀಚಿನ ಪ್ರಶ್ನಾವಳಿ ಹಾಗೂ ಸಂದರ್ಶನದಲ್ಲಿ ತಿಳಿದು ಬಂದಿರುವಂತೆ ಈ ದೇವಸ್ಥಾನದ ಪರಿವಾರವಾದಂಥ ಕುದುರೆ ಬ್ರಹ್ಮ ಕೂಡ ಪ್ರಸಿದ್ಧವಾದ ಒಂದು ಅಜೀರ್ಣಾವಸ್ಥೆಯಲ್ಲಿದೆ. ಆ ದೇವಸ್ಥಾನ ಕೂಡ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ನೆರವಿನಿಂದ ಆ ದೇವಸ್ಥಾನ ಕೂಡ ಜೀರ್ಣೋದ್ಧಾರವಾಗಲಿ ಎನ್ನುತ್ತಾ, ಹಾಗೆ ಇದರ ಪರಿವಾರವಾದಂಥ ಕಾಡಿಯನ್ನು ಕೂಡ ಜೀರ್ಣೋದ್ಧಾರಗೊಂಡಿದ್ದಾನೆ, ನಾಗನು ಕೂಡ ಜೀರ್ಣೋದ್ಧಾರಗೊಂಡಿದ್ದಾನೆ, ಕಲ್ಯಾಣ ಮಂಟಪದ ಪಾಠಶಾಲೆ ಕೂಡ ಊರಿನ ಗ್ರಾಮಸ್ಥರು ಹಾಗೂ ಹೆಚ್ಚಿನ ಯುವ ಸ್ಫೂರ್ತಿಯಿಂದ ಸಮಾಧಾನದ ಮೂಲಕ ಹಾಗೂ ದಾನಿಗಳ ಮೂಲಕ ಪಾಕಶಾಲೆ ಕೂಡ ಉದ್ಘಾಟನೆಗೊಂಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಹಾಗೂ ಇಲ್ಲಿನ ಯುವಕರ ಮಾರ್ಗದರ್ಶನದಲ್ಲಿ ಕಲ್ಯಾಣ ಮಂಟಪವು ಕೂಡ ಅತಿ ಹೆಚ್ಚು ಭಕ್ತರನ್ನು ಆಕರ್ಷಣೆಗೊಳ್ಳುವಂತೆ ತಾಯಿಯು ನೆರವೇರಿಸಲಿ ಎಂದು ಹೇಳುತ್ತಾ, ಹೆಚ್ಚಿನ ಮಾಹಿತಿಗಾಗಿ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಂಘಟನೆ ಮಾಡುತ್ತಿರುವಂಥ ಸುದರ್ಶನ್ ಶೆಟ್ಟಿಗೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಸುದರ್ಶನ್ ಶೆಟ್ಟಿ ಆರ್ಡಿ ಅಂತ. ಈ ದೇವಸ್ಥಾನದ ಪರಮ ಭಕ್ತ, ಈ ದೇವಿಯ ಪರಮ ಭಕ್ತ. 100 ವರ್ಷಗಳ ಇತಿಹಾಸವಿರುವ ಪವಿತ್ರತೆ ಇರುವ ಈ ಕೊಂಜಾಡಿ ಮಹಾಮಾತೆಯ ಸನ್ನಿಧಿಯಲ್ಲಿ ನಾವೆಲ್ಲ ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡವರಿದ್ದೇವೆ. ಹಾಗೆ ನಮ್ಮೂರಿನ ಈ ದೇವಸ್ಥಾನದಲ್ಲಿ ಇರುವಂತಹ ಭಜನಾ ಮಂಡಳಿಯು ಕೂಡ ಸುಮಾರು 150 ವರ್ಷ ಮಿಕ್ಕ ಇತಿಹಾಸ ಇರುವಂತಹ ಒಂದು ಏಕೈಕ ಭಜನಾ ಮಂಡಳಿ. ಸುಮಾರು ಈ ಭಾಗದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 15 ಭಜನಾ ಮಂಡಳಿ ಇವೆ. ಆ ಭಜನಾ ಮಂಡಳಿಗಳ ಪೈಕಿ ನಮ್ಮೂರಿನ ಈ ಕೊಂಜಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ, ರಿಜಿಸ್ಟರ್ ಕೊಂಜಾಡಿಯ ಭಜನಾ ಮಂಡಳಿ, ಸುಮಾರು 130 ಮಿಕ್ಕಿ ವರ್ಷದ ಇತಿಹಾಸ ಇರುವ ಭಜನಾ ಮಂಡಳಿ. ಹಾಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ಸಂಪೂರ್ಣ ತೊಡಗಿಸಿಕೊಂಡು ಈ ದೇವಸ್ಥಾನದ ಬಲಭಾಗದಲ್ಲಿ ತಾವೆಲ್ಲ ಭಕ್ತರು ನೋಡಿರ್ತಾರ, ಆ ಕಲ್ಯಾಣ ಮಂಟಪದ ಒಂದು ಶುಭ ಗಳಿಗೆಗೆ ನಾವು ಆ ಕಲ್ಯಾಣ ಮಂಟಪದ ಒಂದು ಅಭಿವೃದ್ಧಿಗಾಗಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಸಂಪರ್ಕ ಮಾಡಿದಾಗ, ಕ್ಷೇತ್ರಕ್ಕೆ ಹೋಗಿದಾಗ ನಮಗೆ ಬೆನ್ನನ್ನು ತಟ್ಟಿ ನಾನು ನಿಮ್ಮೊಂದಿಗಿದ್ದೆ ಎಂದು ಹೇಳುವ ಮುಖೇನ ಸುಮಾರು 2 ಲಕ್ಷ ರೂಪಾಯಿ ಮಿಕ್ಕಿ ವೆಚ್ಚದ ನಮಗೆ ದೇಣಿಗೆಯನ್ನು ನೀಡಿರ್ತಾರೆ. ಸುಮಾರು 1 ವಾರದ ಒಳಗೆ ಆ ದೇಣಿಗೆಯ ಚೆಕ್ ನಮ್ಮ ದೇವಸ್ಥಾನಕ್ಕೆ ಹಸ್ತಾಂತರವಾಗಿರ್ತದೆ. ಹಾಗೆ ಆ ಶುಭ ಮೊತ್ತವನ್ನು ನಾವು ಸಂಗ್ರಹಿಸಿಕೊಂಡು ಪ್ರಸ್ತುತ 1.5 ಕೋಟಿಗೂ ಮಿಕ್ಕಿ ಈ ಕಲ್ಯಾಣ ಮಂಟಪದ ಕಾಮಗಾರಿ ಆಗಬೇಕಾಗಿದೆ. ಎಲ್ಲ ಭಕ್ತಾಭಿಮಾನಿ ನಿರಂತರ ಮಾಡಿಕೊಳ್ತೇನೆ. ಈ ಭಾಗದಲ್ಲಿ ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ಉದ್ಯಮಿಗಳಿಲ್ಲ. ಇಲ್ಲಿ ಕೂಲಿ ನಾಲಿ ಮಾಡುವಂತಹ ಏಕೈಕ ವರ್ಗ ಇರುವುದು. ಹಾಗಾಗಿ ನಮ್ಮೂರಿನ ಈ ಕುಗ್ರಾಮವಾದ ದೇವಸ್ಥಾನದ ಈ ಅಭಿವೃದ್ಧಿಗಾಗಿ ತಾವೆಲ್ಲ ಪಣವನ್ನು ತೊಡಬೇಕು. ಈ ದೇವಸ್ಥಾನದ ಒಂದು ಹೇಳಿಕೆಗಾಗಿ, ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ತಮ್ಮ ದುಡಿಮೆಯ ಅಲ್ಪ ಮೊತ್ತವನ್ನು ಈ ಕಲ್ಯಾಣ ಮಂಟಪಕ್ಕೂ ಅಥವಾ ದೇವತಾ ಕಾರ್ಯಗಳಿಗೂ ವಿನಿಯೋಗಿಸಿಕೊಡಬೇಕು. ಹಾಗೆ ಈಗಾಗಲೇ ಹಲವಾರು ಕೊಡುಗೆ ದಾನಿಗಳು ಈ ಕಲ್ಯಾಣ ಮಂಟಪಕ್ಕಾಗಿ ಮೊತ್ತವನ್ನು ನೀಡಿದ್ದಾರೆ. ಹಾಗೆ ಎಲ್ಲ ಭಕ್ತಾಭಿಮಾನಿ ವಿನಂತನ ಮಾಡ್ತೇನೆ,
ಮುಂದಿನ ದಿವಸಗಳಲ್ಲಿ ಕೇವಲ ಒಂದು ವರ್ಷಗಳ ಅವಧಿಯಲ್ಲಿ ನಮ್ಮ ಕಲ್ಯಾಣ ಮಂಟಪದ ಕಾಮಗಾರಿ ಸುಮಾರು 50% ಮುಗಿದಿರುತ್ತದೆ. ಅದು ಕೂಡ ತಾತ್ಕಾಲಿಕ ಮೇಲ್ಛಾವಣಿಯನ್ನು ಹಾಕಿದ್ದೇವೆ ನಾವು. ಈ ಕಲ್ಯಾಣ ಮಂಟಪ 2 ಅಂತಸ್ತಿನ ಕಲ್ಯಾಣ ಮಂಟಪ ಆಗಿರ್ತದೆ. ಹಾಗಾಗಿ 1.5 ಕೋಟಿಗೂ ಮಿಕ್ಕಿ ವೆಚ್ಚ ಆಗಬೇಕಾಗಿದೆ. ದಯವಿಟ್ಟು ಆಗಮಿಸುವ ಎಲ್ಲ ಸಂಭಕ್ತರಿಗೆ ಈ ಕೊಂಜಾಡಿ ಮಹಾಮಾತೆಯ ಎಲ್ಲ ಭಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ. ಮುಂದಿನ ವರ್ಷದ ಅವಧಿಯೊಳಗೆ ನಮ್ಮೂರಿನ ಈ ದೇವಸ್ಥಾನದ ಕಲ್ಯಾಣ ಮಂಟಪಕ್ಕಾಗಿ ತಾವೆಲ್ಲ ಪಣವನ್ನು ತೊಟ್ಟು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಗಿರಿವರ ವಿಂದ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಷಿಣಿ ಘೋಷರತೆ ಧನುಜನಿ ರೋಷಿಣಿ ದಿವಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸು ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಹಾ.